ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತಿನ ವಿಡಿಯೋ ಟೈಟಲ್ ಗುರು ಗ್ರಹದ ಅಧ್ಯಯನಕ್ಕೆ ಜ್ಯೂಸ್ ಮಿಷನ್. ಭೂಮಿಯಿಂದ 890 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಗುರುಗ್ರಹವು ಸೌರಮಂಡಲದ ಅತಿ ದೊಡ್ಡ ಗ್ರಹವಾಗಿದೆ. ಗಾತ್ರದಲ್ಲಿ ಭೂಮಿಗಿಂತ 11 ಪಟ್ಟು ದೊಡ್ಡದಾಗಿದೆ. ಕ್ಷುದ್ರ ಗ್ರಹಗಳನ್ನು ತನ್ನತ್ತ ಸೆಳೆದುಕೊಂಡು ಉಪಗ್ರಹ ಮಾಡಿಕೊಂಡ ದೈತ್ಯ ಗ್ರಹ ಇದು. ಇಂಥ ಗುರುಗ್ರಹ 3 ಪ್ರಧಾನ ಉಪಗ್ರಹಗಳನ್ನು ಹೊಂದಿದೆ. ಅವುಗಳೆಂದರೆ ಗ್ಯಾನಿಮೇಡಾ, ಯುರೋಪ ಮತ್ತು ಕ್ಯಾಲಿಸ್ಟೋ. ಈ ಉಪಗ್ರಹಗಳಲ್ಲಿ ಜೀವವಿರುವ ಸಾಧ್ಯತೆ ಬಗ್ಗೆ ಪ್ರಬಲ ಶಂಕೆ ಇದೆ. ಈ ಕಾರಣದಿಂದಾಗಿ ಈ ಉಪಗ್ರಹಗಳ ಕುರಿತ ಹೆಚ್ಚಿನ ಸಂಶೋಧನೆಗಾಗಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಜ್ಯೂಸ್ ಮಿಷನ್ ಅನ್ನು ಗುರುವಿನ ಕಕ್ಷೆಗೆ ಕಳುಹಿಸುತ್ತಿದೆ. ಹಾಗಾದರೆ ಏನಿದು ಜ್ಯೂಸ್ ಮಿಷನ್, ಅದರ ಬಗ್ಗೆ ತಿಳಿಯೋಣ. ಜ್ಯೂಸ್ ಎಂದರೆ ಜೂಪಿಟರ್ ಐಸ್ ಮೂನ್ ಎಕ್ಸ್ಪ್ಲೋರರ್. ಗುರುವಿನ ಚಂದ್ರಗಳ ಮೇಲ್ಮೈನಲ್ಲಿರುವ ಜೀವಿಗಳ ಕುರುಹು ಪತ್ತೆಗಾಗಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇದನ್ನು ಸಿದ್ಧಪಡಿಸಿದೆ. ಏರಿಯನ್ 5 ರಾಕೆಟ್ ಮೂಲಕ ಜ್ಯೂಸ್ ನೌಕೆ ನಭಕ್ಕೆ ಚಿಮ್ಮಲಿದೆ. ಒಟ್ಟಾರೆ 14,270 ಕೋಟಿ ವೆಚ್ಚದ ಕಾರ್ಯಾಚರಣೆ ಇದು. 5,963 ಕೆಜಿ ತೂಕದ ನೌಕೆಯು ಬರೋಬ್ಬರಿ 8 ವರ್ಷ ಬಾಹ್ಯಾಕಾಶದಲ್ಲಿ ಪ್ರಯಾಣಿಸಿ 2031 ಜುಲೈನಲ್ಲಿ ಗುರುಗ್ರಹದ ಕಕ್ಷೆಯನ್ನು ಸೇರಲಿದೆ. ಅಚ್ಚರಿ ಎಂದರೆ ಅಮೆರಿಕ ಬಾಹ್ಯಾಕಾಶ ಸಂಸ್ಥೆ ನಾಸಾ ಕೂಡ ಗುರುವಿನ ಕಕ್ಷೆಗೆ ಯುರೋಪ ಕ್ಲಿಕ್ಟರ್ ಎಂಬ ಬಾಹ್ಯಾಕಾಶ ನೌಕೆಯನ್ನು 2024 ಅಕ್ಟೋಬರ್ 10 ಕಳುಹಿಸಲಿದೆ. ಆದರೆ ಇದು ಕೇವಲ 6 ವರ್ಷಗಳಲ್ಲಿ, ಅಂದರೆ 2030 ಗುರುವಿನ ಕಕ್ಷೆ ತಲುಪಲಿದೆ. ಜ್ಯೂಸ್ ಮಿಷನ್ ಪ್ರಯಾಣ ತುಸು ಭಿನ್ನವಾಗಿದೆ. ಮೊದಲು ಈ ಮಿಷನ್ ಭೂಮಿಯಿಂದ ಸೂರ್ಯನ ದಿಕ್ಕಿನಲ್ಲಿರುವ ಶುಕ್ರಗ್ರಹವನ್ನು ತಲುಪಿ ಅಲ್ಲಿಂದ ಪುನಃ ಭೂಕಕ್ಷೆಗೆ ಬಂದು ನೇರವಾಗಿ ಗುರುಗ್ರಹವನ್ನು ಪ್ರವೇಶಿಸಲಿದೆ. ಟಾಪಿಕ್: ಜ್ಯೂಸ್ ಕಾರ್ಯಾಚರಣೆ ಹೇಗಿರಲಿದೆ? ಗುರುವಿನ ಉಪಗ್ರಹಗಳಾದ ಗ್ಯಾನಿಮೇಡಾ, ಯುರೋಪ ಮತ್ತು ಕ್ಯಾಲಿಸ್ಟೋಗಳನ್ನು ಜ್ಯೂಸ್ ಮಿಷನ್ ಸುತ್ತು ಹಾಕಲಿದೆ. ಗುರುವಿನ ಉಪಗ್ರಹಗಳಿಗಾಗಿಯೇ ವಿಶೇಷವಾಗಿ ಸಿದ್ಧಪಡಿಸಲಾಗಿರುವ ಮೊಟ್ಟಮೊದಲ ಬಾಹ್ಯಾಕಾಶ ನೌಕೆ ಇದಾಗಿದೆ. ಕ್ಯಾಲಿಸ್ಟೋ ಸುತ್ತಲೂ 21 ಬಾರಿ, ಗ್ಯಾನಿಮೇಡ ಸುತ್ತ 12 ಮತ್ತು ಯುರೋಪವನ್ನು 2 ಬಾರಿ ಇದು ಸುತ್ತಲಿದೆ. ಸಮೀಪದಿಂದ ಅವುಗಳ ಚಿತ್ರಣಗಳನ್ನು ಸೆರೆ ಹಿಡಿದು ಭೂಮಿಗೆ ಕಳುಹಿಸಲಿದೆ. ಹಿಮಾವೃತ ಸಮುದ್ರಗಳ ಬಗೆಗಿನ ಸಂಶೋಧನೆಗೆ ಈ ಫೋಟೋಗಳು ನೆರವಾಗಲಿದೆ ಮತ್ತು ಗುರುವಿನ ಉಪಗ್ರಹ ಭೌಗೋಳಿಕ ತನಿಖೆಗೆ ರಿಮೋಟ್ ಸೆನ್ಸಿಂಗ್ ನೆರವಾಗಲಿದೆ. ಟಾಪಿಕ್: ಗುರು ಉಪಗ್ರಹಗಳ ಪ್ರಾಮುಖ್ಯ. ಗುರುಗ್ರಹದ 3 ಉಪಗ್ರಹಗಳಲ್ಲಿ ಹಿಮಾವೃತ ಸಮುದ್ರಗಳಿದ್ದು ಇವು ಭೂಮಿ ಮೇಲಿನ ಸಮುದ್ರಗಳ ರಚನೆಯನ್ನೇ ಹೋಲುತ್ತಿವೆ ಎಂಬುದು ವಿಜ್ಞಾನಿಗಳ ಊಹೆಯಾಗಿದೆ. ಒಂದು ವೇಳೆ ಅಲ್ಲಿ ಜೀವಿಗಳ ಕುರುವು ಪತ್ತೆಯಾದರೆ ಅನ್ಯಗ್ರಹ ಜೀವಿಗಳ ಅಸ್ತಿತ್ವದ ಪರಿಕಲ್ಪನೆ ನೈಜತೆ ಪಡೆದುಕೊಳ್ಳುತ್ತದೆ. ವಿಜ್ಞಾನಿಗಳು ಈ ಹಿಂದೆ ಶುಕ್ರ ಮತ್ತು ಮಂಗಳ ಗ್ರಹಗಳು ಮನುಷ್ಯರ ವಾಸಯೋಗ್ಯ ಸ್ಥಳವೆಂದು ಊಹಿಸಿದ್ದರು, ಆದರೆ ಅದು ಅಸಾಧ್ಯ ಎನ್ನುವುದು ಖಚಿತವಾಗುತ್ತಿದೆ. ಶುಕ್ರಗ್ರಹದ ತಾಪಮಾನ 475 ಡಿಗ್ರಿ ಸೆಲ್ಸಿಯಸ್ ಆಗಿರುವುದರಿಂದ ಅಲ್ಲಿ ಮನುಷ್ಯ ವಾಸಿಸುವುದು ಕಷ್ಟ. ಲಕ್ಷಾಂತರ ವರ್ಷಗಳ ಹಿಂದೆ ಮಂಗಳ ಗ್ರಹದಲ್ಲಿ ನೀರು ಕಣ್ಮರೆಯಾಗಿರುವ ಸಂಗತಿ ಸಂಶೋಧನೆಗಳಿಂದ ತಿಳಿಯುತ್ತಿದೆ. ಈ ಕಾರಣದಿಂದ ಗುರುವಿನ ಉಪಗ್ರಹಗಳು ಭರವಸೆಯನ್ನು ಹುಟ್ಟಿಸಿದೆ. ಟಾಪಿಕ್: ಗುರುಗ್ರಹದ ರಚನೆ. ಗುರುಗ್ರಹವು ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಗ್ರಹವಾಗಿದೆ. ಇದರ ವಾಯುಗೋಳವು ಜಲಜನಕ, ಮಿಥೇನ್ ಮತ್ತು ಹೀಲಿಯಂಗಳಿಂದ ಆವೃತವಾಗಿದೆ. ಈ ಗ್ರಹವನ್ನು ಕಂಡುಹಿಡಿದವರು ಗೆಲಿಲಿಯೋ ಗೆಲಿಲಿ. ಗೆಲಿಲಿಯೋ ಕಂಡುಹಿಡಿದ 4 ಉಪಗ್ರಹಗಳೆಂದರೆ ಕ್ಯಾಲಿಸ್ಟೋ, ಯುರೋಪ, ಗ್ಯಾನಿಮೇಡಾ ಮತ್ತು ಐಯೋಹೋ. ಇವುಗಳಲ್ಲಿ 8 ಜೀವಂತ ಜ್ವಾಲಾಮುಖಿಗಳಿವೆ. ಸೌರಮಂಡಲದಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ಉಪಗ್ರಹ ಗ್ಯಾನಿಮೇಡಾ. ಗುರುಗ್ರಹವು ಅತಿ ಹೆಚ್ಚು ಗುರುತ್ವ ಹೊಂದಿರುವ ಗ್ರಹವಾಗಿದೆ. ಕಾರಣ, ಅದರಲ್ಲಿ ಅತಿ ಹೆಚ್ಚು ದ್ರವ್ಯತೆ ಇದೆ. ಈ ಗ್ರಹವು ಅತಿ ಕಡಿಮೆ ಅಕ್ಷಭ್ರಮಣೆ ಹೊಂದಿದೆ. ಇದು 9 ಗಂಟೆ ಮತ್ತು 56 ನಿಮಿಷಗಳಷ್ಟಿವೆ. ಅಂದರೆ ಭೂಮಿ ತನ್ನ ಒಂದು ಸುತ್ತ ಸಂಪೂರ್ಣಗೊಳಿಸಲು 24 ಗಂಟೆಗಳಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಇಷ್ಟು ದೊಡ್ಡ ಗುರುಗ್ರಹವು ಕೇವಲ 10 ಗಂಟೆಗಳಲ್ಲಿ ತನ್ನ ಒಂದು ದಿನವನ್ನು ಕಂಪ್ಲೀಟ್ ಮಾಡುತ್ತದೆ. ಇದರ ಅಧ್ಯಯನಕ್ಕೆ ನಾಸಾ ಜೂನ್ ಉಪಗ್ರಹವನ್ನು ಕಳುಹಿಸಲಿದೆ. ಚಂದ್ರನ ನೆಲದಲ್ಲಿ ಮನುಷ್ಯ ಹಲವು ಗಂಟೆಗಳು ಕಳೆದ ಕಾರಣ ಆ ಉಪಗ್ರಹದ ಬಗ್ಗೆ ತಕ್ಕ ಮಟ್ಟಿಗೆ ತಿಳುವಳಿಕೆ ಬಂದಿದೆ. ಮಂಗಳ ಮತ್ತು ಶುಕ್ರಗ್ರಹದ ಮೇಲೆ ಆಗಾಗ್ಗೆ ರೋವರ್ಗಳನ್ನು ಇಳಿಸಿದ ಮೇಲೆ ಹಲವಾರು ಸಂಶೋಧನೆಗಳಾಗಿವೆ. ಆದರೆ ಸೌರವ್ಯೂಹದ ಅತಿದೊಡ್ಡ ಗ್ರಹ ಗುರುವಿನ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಕಾರಣ, ಅದು ಭೂಮಿಯಿಂದ ನಿಕಟವಾಗಿ 853.52 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಪ್ರಸ್ತುತ ನಾಸಾ ಕೈಗೊಂಡಿರುವ ಸಂಶೋಧನೆಯಿಂದ ಅದರ ಗುರುಗ್ರಹದ ಬಗೆಗಿನ ರಹಸ್ಯಗಳು ಹೊರಬರುತ್ತವೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ.
ಇದೇ ಇವತ್ತಿನ ವಿಡಿಯೋ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟ್ರಿಕಿ ಟಿಕೆಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.